ಎಲ್ಲ ನನ್ನ ವೃತ್ತಿ ಬಾಂಧವರನ್ನ ಒಳಗೊಂಡಂತೆ ಅವರಿಗೆಲ್ಲ ನಮಸ್ಕರಿಸುತ್ತಾ, ಮೊನ್ನೆ ದಿನ 14ನೇ ತಾರೀಕಿನ ದಿನ ಅವರು ನೀಡಿರ್ತಕ್ಕಂಥ ಸಿಹಿ ಸುದ್ದಿ ನಮಗೆಲ್ಲ ಕಹಿಯಾಗಿದೆ. ಅವರು ತಮ್ಮ ಎಲ್ಲ ಇದರೊಳಗಡೆ ಹೇಳ್ಕೊಂಡಿದ್ದಾರೆ, ನಾವು ಸಿಹಿ ಸುದ್ದಿಯನ್ನ ಕೊಡ್ತೀವಿ, ಸುಮಾರು 3 ತಿಂಗಳಿಂದ ನಾವು ಮಾಡ್ತಕ್ಕಂಥ ಹೋರಾಟಕ್ಕೆ ಸಿಹಿ ಸುದ್ದಿ ಕೊಡ್ತೀವಿ ಕೊಡ್ತೀವಿ ಅಂತ ಒಂದು ವಾರದವರೆಗೂ ಕೂಡ ಹೇಳಿದ್ರು. ಅವತ್ತು ಬಂದಿರತಕ್ಕಂಥ ಸಿಹಿ ಸುದ್ದಿಯನ್ನ ಕೇಳಿ ನಮಗೆಲ್ಲ ಆಘಾತ ಆಗೈತಿ. ನಾವು 14,500 ಮಂದಿಯನ್ನ ಒಳಗೊಂಡಂತೆ ಅವ್ರು ಸಿಹಿ ಸುದ್ದಿ ಕೊಡ್ತಾರೆ ಅಂತ ನಾವು ಕಾದು ಕೂತಿದ್ವಿ. ಆದರೆ ಅವರು ಕೊಟ್ಟಿರ್ತಕ್ಕಂಥ ಸಿಹಿ ಸುದ್ದಿ ಅರ್ಧ ಜನರಿಗೆ ಮಾತ್ರ. ನಮ್ಮ ಎಲ್ಲರ ತಾಟಲ್ಲಿ ಒಂದೊಂದು ಅಗಳ ಅನ್ನ ಇತ್ತು, ಸ್ವಲ್ಪ ದಿನ ಉಪವಾಸ ಇದ್ದು ಸ್ವಲ್ಪ ದಿನ ತಿಂದಾದ್ರೂ ನಾವೆಲ್ಲ ಬದುಕೊಂಡಿದ್ವಿ. ಇವತ್ತು ಅವರು ಅಷ್ಟು ಮಂದಿನ ಒಂದೇ ಸತಿಗೆನ ಕೊಂದಂತೆ ಉತ್ತರಗಳನ್ನ ಕೊಟ್ಟಿದ್ದಾರೆ. ನಾವು ಒಂದ್ ಸ್ವಲ್ಪ ಜನ ಉಳ್ಕೊಂಡು ಒಂದ್ ಸ್ವಲ್ಪ ಜನ ಹೊರಗೆ ಉಳಿಯೋದು ನಮಗೆ ಯಾರಿಗೂ ಮನಸ್ಸಿಗಿಲ್ಲ. ಅದಕ್ಕೆ ಅವರು ಮೊದಲು ಅವ್ರು ನೀಡಿರ್ತಕ್ಕಂಥ ಆ ನಿಯಮಾವಳಿಗಳನ್ನ ಪರಿಷ್ಕರಿಸಬೇಕು. ನಾವೆಲ್ಲರೂ ಒಳಗೊಂಡಂತಾನೆ 14,500 ಜನ ಒಳಗೊಂಡಂತಾನೆ ನಮ್ಗೆ ಸೇವಾ ಭದ್ರತೆ ಬೇಕು. ನಾವ್ ಇಲ್ಲಿವರೆಗೂ ಹೋರಾಟ ಮಾಡಿರೋದು ವೇತನ ಹೆಚ್ಚಳ ಮಾಡ್ಲಿ ಅಂತ ಅಲ್ಲ, ನಮ್ಗೆಲ್ರಿಗೂ ಸೇವಾ ಭದ್ರತೆ ಸಿಗ್ಲಿ, ನಮಗ 12 ತಿಂಗಳು ವೇತನ ಸಿಗ್ಲಿ ಅಂತ ಹೇಳಿ ನಾವು ಹೋರಾಟ ಮಾಡಿದ್ವಿ. ನೋಡ್ರಿ, ಇಷ್ಟು ದಿವಸ ಪೇಪರ್ ಅಲ್ಲಿ ಬರ್ತಾ ಇತ್ತು ಆತ್ಮಹತ್ಯೆಗಳನ್ನ ಮಾಡ್ಕೊಂಡಿದ್ದಾರೆ. ಆಮೇಲೆ ಮೊನ್ನೆ ಅಷ್ಟೇ ಪೇಪರ್ ಅಲ್ಲಿ ಬಂತು ಸೇವಾ ಭದ್ರತೆ ಇಲ್ಲದೆ ಇರೋದಕ್ಕ ವಿವಾಹ ವಿಚ್ಛೇದನಗಳು ನಡೀತಾ ಇದೆ ಅಂತ. ನೋಡಿ, ಇದಕ್ಕ ಸರ್ಕಾರನೇ ನೇರ ಹೊಣೆ ಅಂತ ನಾ ಹೇಳ್ತಾ ಇದ್ದೀನಿ. ಇಷ್ಟು ವರ್ಷಗಳಿಂದ 14-15 ವರ್ಷಗಳಿಂದ ದುಡಿತಕ್ಕಂತ ಉಪನ್ಯಾಸಕರಿಗೆ ಇವತ್ತವರು ಬೀದಿ ಪಾಲ್ ಮಾಡಿದ್ದಾರೆ. ಅವ್ರ ಬಗ್ಗೆ ಎಲ್ಲೂ ಮಾತಾಡ್ತಾ ಇಲ್ಲ. ಅನುಭವ ನುರಿತ ಉಪನ್ಯಾಸಕರಿಗೆ ಯಾವುದೇ ರೀತಿಯಾದಂತ ಭದ್ರತೆಗಳನ್ನ ಕೊಡ್ತಾ ಇಲ್ಲ. ಇನ್ನ ಇನ್ನೊಂದ್ ಕಡೆ ಎಲ್ಲಾ ಜನರನ್ನ ಒಳಗೊಂಡಂತೆ ಯಾವ ನಿಯಮಗಳನ್ನು ಕೂಡ ಅವ್ರು ಹೇಳಿಲ್ಲ. ಅದಕ್ಕೆ ಇದೇ ರೀತಿ ಇವರು ಮಣ್ಣು ಹಿಡಿದು ಕೂತರು ಅಂದ್ರ ನಾವ್ ಇದಕ್ಕಿಂತ ಉಗ್ರ ಹೋರಾಟವನ್ನ ಮಾಡ್ಬೇಕಾಗತ್ತೆ. ಆಮೇಲೆ ನಾವೆಲ್ಲರನ್ನು ಒಳಗೊಂಡಂತೆ ಅವರು ಸೇವಾ ಭದ್ರತೆಯನ್ನ ನಮಗ್ ಕೊಡ್ಬೇಕಾಗಿದೆ. ನಾವ್ ಹೇಳೋದಿಷ್ಟ, ನಾವ್ ಕೇಳ್ಕೊಳ್ಳೋದಿಷ್ಟ ಅವ್ರ ಹತ್ರ, ಇದನ್ನ ಮತ್ತೆ ಪರಿಷ್ಕರಿಸಿ ನಮ್ 14,500 ಜನರಿಗೆ ನಮಗ ಜೀವನ ಕೊಡ್ಲಿ ಅಂತ ಹೇಳಿ ನಾವ್ ಕೇಳ್ಕೊಳ್ತೀವಿ.